ಮದ್ದೂರು ತಾಲೂಕು ಮಾಚಳ್ಳಿ ಕೆರೆ ಏತ ನೀರಾವರಿ ಯೋಜನೆ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಶಾಸಕ ಡಿಸಿ ತಮ್ಮಣ್ಣ ಇಂದು ಮಾಚಳ್ಳಿ ಕೆರೆಗೆ ಬಾಗಿನ ಅರ್ಪಿಸಿದ್ರು. ಬಾಗಿನ ಅರ್ಪಿಸಿ ಮಾತನಾಡಿದ ಡಿಸಿ ತಮ್ಮಣ್ಣ, ಹಲವು ವರ್ಷಗಳಿಂದ ಕೆರೆ ಪಾಳು ಬಿದ್ದಿತ್ತು. ಮೊದಲು ಕೆರೆಯ ಅಭಿವೃದ್ಧಿಗಾಗಿ ಈ ಕಾಮಗಾರಿಯನ್ನ ಶುರು ಮಾಡಲಾಗಿತ್ತು. ಏತ ನೀರಾವರಿ ಪೂರ್ಣವಾಗಿರುವುದರಿಂದ ಸುತ್ತಲಿನ ಗ್ರಾಮಗಳ ಜನರಿಗೆ ಮತ್ತು ದನಕರುಗಳ ಕುಡಿಯುವ ನೀರಿಗೆ ಅನುಕೂಲವಾಗಿದೆ ಎಂದರು. ಇವರ ಕನಸು ಏನಾಗಿತ್ತು ಕಳೆದ 20-30 ವರ್ಷಗಳಿಂದ, ಅದನ್ನು ಭಗವಂತ ಇವತ್ತು ಸಾಕಾರಗೊಳಿಸಿದ್ದಾನೆ. ಆ ಭಗವಂತನಿಗೆ ನನ್ನ ಆಸೆ ಏನಿತ್ತು, ಈ ಭಾಗದ ಎಲ್ಲ ಕೆರೆಗಳನ್ನು ತುಂಬಿಸಬೇಕು, ಜನಗಳಿಗೆ ಈ ಭಾಗದ ಜನರಿಗೆ ಮಳೆಯನ್ನೇ ಆಧರಿಸಿ ಜೀವನ ಮಾಡ್ತಾ ಇರ್ತಕ್ಕಂಥ ಈ ಜನರಿಗೆ ನೆಮ್ಮದಿಯನ್ನು ಕೊಡಬೇಕು ಅನ್ನುವ ಒಂದು ಮಹದಾಕಾಂಕ್ಷೆ ಏನಿತ್ತು ಅದನ್ನು ಭಗವಂತ ಈಡೇರಿಸಿದ್ದಾನೆ. ನನಗೆ ಇದನ್ನು ಅನುಷ್ಠಾನಗೊಳಿಸುವಂತಹ ಭಾಗ್ಯವನ್ನು ನನಗೆ ಕೊಟ್ಟಿದ್ದಾರೆ. 369 ಕೋಟಿ ಯೋಜನೆ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ನಡೆದು ಪೂರ್ಣಗೊಂಡಿದೆ. ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಮತ್ತು ಜೆಡಿಎಸ್ ಮುಖಂಡರಾದ ದಾಸೇಗೌಡ, ದಿಲೀಪ್ ಮತ್ತು ಶ್ರೀನಿವಾಸ್ ಇತರರಿದ್ದರು.